ಯಾಕೆ ನಿಮ್ಗೆ ಯಾಕೆ ಡೌಟ್ ಬರಕತ್ತೈತಿ? ನಾನು ಸಚಿವ ಆಗ್ಲೇಬೇಕು, ಸಿದ್ದರಾಮಯ್ಯ ಸಾಹೇಬ್ ಇದ್ರೆ ಸಚಿವ ಆಗ್ತೀನಿ ಅಂತೇನಿಲ್ಲ. ಕೊಯ್ಲೇಶನ್ದಾಗು ಕುಮಾರಸ್ವಾಮಿ ಇದ್ದಾಗೂ ನಮ್ಮ ಮಂತ್ರಿ ಆಗಿದ್ದೆ. ಸರಿ, ಶಾಶ್ವತ ಪರಿಹಾರ ಬಂದು ಕೊಡ್ಬೇಕು ಅಂತ ಹೇಳಿ ಅದು 524ಗೆ ಮುಳುಗಡೆ ಆಗ್ತೈತೆ. ಆ ಟೆಕ್ನಿಕಲ್ ಕಮಿಟಿ ಅವ್ರು ಏನು ಹೇಳ್ತಾರೆ, ಇದು ಮುಳುಗಡೆ ಆಗೋದಕ್ಕೆ ಯಾಕೆ ಡ್ಯಾಮ್ ಕಟ್ಟೋದು ಅನ್ನತಕ್ಕಂಥ ಮಾತಿದೆ. ಅಲ್ಲಿ ಇರುವವರೆಗೆ ಎಷ್ಟು ಟಿ ಎಮ್ ಸಿ ನೀರು ಕೆಳಗಡೆ ಬಿಟ್ಟರೆ ಇದು ನೀರು ಖಾಲಿ ಆಗ್ತಿದೆ ಅಂತಕ್ಕಂಥದ್ದು ಗಮನಿಸ್ಲಿಕ್ಕೆ ಒಂದು ಕಮಿಟಿಯನ್ನು ಮಾಡಲಿಕ್ಕೆ ನಾನು ಹೇಳ್ತಿದ್ದೀನಿ. ಆ ರಿಪೋರ್ಟ್ ಬಂದ ನಂತರ ಇದಕ್ಕೆ ಒಂದು ಪರಿಹಾರ ಕಂಡಿದೆ. ಸರಿ, ಎಚ್ ಡಿ ಕುಮಾರಸ್ವಾಮಿ ಅವರು ಯೋಗೇಶ್ವರ ಪಾಪ ಯಡಿಯೂರಪ್ಪನ ಜೈಲ್ ಕಳಿಸಿದವ್ರು ಯಾರು? ಪಾಪ ಮುಖ್ಯಮಂತ್ರಿಯಿಂದ ಕೆಳಗೆ ಇಳಿಸಿದವ್ರು ಯಾರು? ಈ ಪಾಪದ ಬಗ್ಗೆ ಅವ್ರು ಹೇಳಿ ಸರ್. ಈಗ ಯಡಿಯೂರಪ್ಪನವರು ಜೆಡ್ ಸೆಕ್ಯೂರಿಟಿ ಇವತ್ತಿನ ಒಂದು ವಾರದರೂ ನಿರಾಕರಣೆ ಮಾಡ್ತಿದ್ದಾರೆ ಸರ್. ಅಂದರೆ ಅವ್ರು ಕಣ್ಗಾವಲು ಇಡೋ ಸಲುವಾಗಿ ಸೆಂಟ್ರಲ್ದವ್ರು ಈ ಥರ ಜೆಡ್ ಸೆಕ್ಯೂರಿಟಿ ಒದಗಿಸಿದ್ದಾರೆ ಅನ್ನೋ ಮಾತನ್ನು ಕೇಳಿದ್ರು. ಭಾಳ ಹಿಂದ್ಗಡೆನೆ ಇದೆ ಅವ್ರ ಮೇಲೆ ಇಡಿ. ಅವ್ರ ಹಿಂದೆ ಕತ್ತಿ ಇಟ್ಕೊಂಡು ನಿಂತಿದ್ದಾರೆ. ಹಿಂಗೆ ಹಿಂಗೆ ಅಳಗಾಡಿದ್ರೆ ಕತ್ತಿ ಮ್ಯಾಲೆ ಬೀಳ್ತೈತಿ ಅಂತೇಳಿ ಜನನು ನೀವು ಹಾಕಿದ್ರಿ ಟಿವಿ ಒಳಗೆ, ನೀವು ಹಾಕಿದ್ರೆ ನೋಡಿದೆ ನಾ ಕತ್ತಿ ಅವ್ರ ಮೇಲೆ ತೂಗತ್ತಿದೆ. ಇ ಡಿ ಅವ್ರು ಒಂದು ಈಟು ಆ ಕಾಡು ಈ ಕಾಡು ಅಳಗಾಡಿದ್ರೆ ಆ ತೂಗತ್ತಿ ಅವ್ರ ನೆತ್ತಿ ಮೇಲೆ ಬೀಳ್ತೈತಿ ಅಂತೇಳಿ. ಪಾಪ ಭಾಳ ಹೈರಾಣ ಆಗಿದ್ದಾರೆ ಅಲ್ಲಿ ಬಿ ಜೆ ಪಿಲಿ. ಅವರು ಪರಿಶ್ರಮ ಪಟ್ಟು ಒಬ್ಬ ನಾಯಕ, ಅವ್ನು ಭಾಳ ಮೂಲಿ ಗುಂಪು ಮಾಡೋಕ್ಕೆ ಏನೆಲ್ಲ ಷಡ್ಯಂತ್ರ ಬಿ ಜೆ ಪಿಲಿ. ಈಗೂ ನಡೀತದೆ, ಹಿಂದೂ ನಡೆದಿದೆ, ಮುಂದೂ ನಡೀತದೆ. ಅವರು ದುಬೈಗೆ ಹೋಗಿದ್ರು, ಅಲ್ಲಿ ಯಾರ್ಯಾರು ಭೇಟಿ ಆಗಿರತ್ತೆ ನಾನು ನೋಡ್ಕೋತೀನಿ. ಅವ್ರ ಅಭಿಪ್ರಾಯ ಅವ್ರು ಕೆ ಎನ್ ರಾಜಣ್ಣ ಅವ್ರ ಅಭಿಪ್ರಾಯ ನೋಡ್ರಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ ನಮ್ಮಲ್ಲಿ. ಅವ್ರವ್ರ ಅಭಿಪ್ರಾಯ ಹೇಳಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಇದ್ರು ಕೂಡ ಇವ್ರು ಮುಖ್ಯಮಂತ್ರಿ ಆಗ್ಬೇಕಂತ ಹೇಳ್ತಾರಲ್ಲ, ಅವ್ರು ಈಗಲೇ ಆಗ್ಬೇಕಂತ ಹೇಳಿದಾರ? ಅವರು ಒಂದು ಮುಖ್ಯಮಂತ್ರಿ ಆಗ್ಲಿ ಹೇಳಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಗೋವಿಂದ ಕಾರಜೋಳ ಹೆಸರು ಕೇಳಿದ್ರು. ಅವ್ರ ಪಕ್ಷದ ಆಂತರಿಕ ವಿಷಯ ನಾನು ಹೇಳೋದು ಅಲ್ಲ, ದಲಿತರಿಗೆ ಕೊಡಬೇಕು ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರ ಪಕ್ಷದ ನನಗೆ ಸರಿ. ಪರಮೇಶ್ವರ್ ದಲಿತರಿಗೆ ನಮ್ಮ ನಾವೇ ಸಿ ಎಮ್ ಆಗ್ಬೇಕನ್ನೋ ಒಂದಿಷ್ಟು ಮಂದಿ ಹೇಳ್ತಾರೆ ಸರ್. ನನಗೆ ಆಗಕ್ಕೆ ಬೇಡ, ನೀ ಆಗಕ್ಕೆ ಒಲ್ಲೆತ್ತೀಯ. ನಿಮಗೆ ಮುಖ್ಯಮಂತ್ರಿ ಕೊಡ್ತಾರೆ ಒಲ್ಲೆತ್ತೀರ? ಯಾಕೆ ಸಿ ಎಂ ಆಗ ಬದಲಾವಣೆ ಹಾಕರ್ ಯಾರು ಹೇಳಿದ್ರು ನಿಮ್ಗೆ? ನಿನಗೂ ನನಗೂ ಎಲ್ಲರಿಗೂ ಆಸೆ ಇದೆಯಪ್ಪ ಮುಖ್ಯಮಂತ್ರಿ ಆಗೋದು ಅಂತ ಹೇಳಿದೆ. ಯಾಕೆ ಆಗಿರ್ಬಾರ್ದು? ನಿನಗಿದೆ ಅಂದ್ರೆ ನನಗಿರ್ಬಾರ್ದ? ಥ್ಯಾಂಕ್ ಯು.